नमस्ते एल्रिगू यारादरू नम वीडियो नोड़ता प्लीज नम चानल के सब्सक्राइब आगे मत वीडियो के लाइक शेयर इवान ना माती आलू पालक परोटा इदी सिंपल रेस्टोरेंट स्टाइल मनेले सह मोदी सल नहीं तुम इष्टपड़ती मेल बेणे अद्भुत टेस्ट अंत हेलबू नानी विशल विशल कुक आलूगड्डे चेना स्मैश पड़ी याद गंटिले रीति नहींटा स्मैश मिटी नानु एर स्पून गरम मसाला हाँता मत वो स्पून अच्छा पुड़ी हाकी मत अर्ध स्पून अस्टे धनिया पौडर हाकिर इष्टू हाँबिटू इधर नेक्स्ट मसाले अरे सणदी कटमकुंत शुंठी ना हाकी अंदर कई सिबार नहीं पेस्ट मार हाकि मत नानी सण सणदी हच्कंत हसी मेणिनका हाकी नान आमले एर मज्जे अंतिर अस्ट आ रीति सण के हच्कन हाकी मत नानी कंते पालक सोपन तक इू परोटे के वे टेस्ट अंत हेलबू मत स्वल्प स्वल्प को सोपू इष्टू हाकि चेना स्टफिंग ताकि मिक्स में बज्जी हिटेल कल्ती चपाती हिटू बज्जी आमले स्वल्प मसाले ಉಪ್ಪಿನ ಪುಡಿ ಹಾಕಿದಿನಿ ಇದಕ್ಕೆ ಎಷ್ಟು ಬೇಕಷ್ಟು ಮತ್ತೆ ಈ ತರ ಚೆನ್ನಾಗಿ ಸ್ಟಫ್ ಮಾಡ್ಕೊಂಡಲ್ಲ ನೀಟಾಗಿ ಈರುಳ್ಳಿ ಸೊಪ್ಪೆಲ್ಲ ಕಾದಾದ ಮೇಲೆ ಈ ರೀತಿ ನೀಟಾಗಿ ಉಂಡೆ ಉಂಡೆ ಮಾಡಿ ಇದರಿಂದ ಎಷ್ಟು ನಾನು ಒಂದು 12 ಉಂಡೆ ಆಗಿತ್ತು ಮತ್ತೆ ಈ ರೀತಿ ಚಪಾತಿ ಹಿಟ್ಟಿನ ಕಲಸಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ಅಲೆ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟು ನೆನೆಸಿ ಇಟ್ಟಿದ್ದೀನಿ ನೆನೆಸಿ ಇಟ್ಕೊಂಡಿರುವಂತ ಚಪಾತಿಗೆ ಎಣ್ಣೆ ಉಪ್ಪು ಸ್ವಲ್ಪ ನೀರು ಎಲ್ಲ ಕಲಸಿ ಇಟ್ಕೊಂಡಿರೋದು ಈ ರೀತಿ ಚತಕೊಂಡು ಈ ರೀತಿ ರೋಲ್ ಈ ರೀತಿ ರೌಂಡಕ್ಕೆ ಮಾಡ್ಕೊಂಡಿದ್ದೀನಿ ಈ ರೌಂಡಕ್ಕೆ ಈ ರೀತಿ ಚಪಾತಿ ಒತ್ತಾದ್ಮೇಲೆ ನಾವು ಆಗಾಗ್ಲೇ ಉಂಡೆ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಉಂಡೆನ ಈ ರೀತಿ ನೀವು ಒಬ್ಬಿಟ್ಟೆಲ್ಲ ಈ ತರ ಮಾಡ್ತಿರಲ್ಲ ಒಬ್ಬಿಟ್ಟು ಊರ್ಣದಲ್ಲಿ ಮತ್ತೆ ಉಪ್ಪಿಟ್ಟು ಮಾಡುವಾಗ ಹಾಗೆ ಇದನ್ನು ಸಹ ಈ ರೀತಿ ರೌಂಡಕ್ಕೆ ಮಾಡ್ಕೊಂಡು ಈ ರೀತಿ ಒಂದ ಸಲ ಕೈಯಲ್ಲಿ ರೋಲ್ ತರ ಮಾಡ್ಕೊಂಡು ಈ ರೀತಿ ಉಂಡೆ ಕಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನ ಈ ರೀತಿ ಇಟ್ಟಿ ಇದರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ಒತ್ತಕೊಂಡ್ರೆ ನೀವು ರೆಸ್ಟೋರೆಂಟ್ ಶೈಲಿಯಲ್ಲಿ ತಿಂತಿರಲ್ಲ ಆಲೂ ಪರೋಟ ಸೇಮ್ ರೆಸ್ಟೋರೆಂಟ್ ಅಲ್ಲಿ 60 ರೂಪಾಯಿ ಕೊಡ್ತಿರಬಹುದು ಅದೇ ಸಿಂಪಲ್ ಆಗಿ ಹೀಗೆ ಮನೆಯಲ್ಲೇ ಮಾಡ್ಕೊಬಹುದು ನೋಡಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಎರಡು ಕಡೆ ಆಯಿಲ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಆ ವಿಡಿಯೋ ಇದರಲ್ಲಿ ಸ್ಕಿಪ್ ಆಗಿದೆ ಆಯಿಲ್ ಹಾಕೊಂಡು ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ಕಾಯಿ ಚಟ್ನಿ ಜೊತೆ ಬೆಣ್ಣೆ ಹಾಕೊಂಡು ತಿಂತಿದ್ರೆ ನೀವು ಯಾವುದೇ ರೆಸ್ಟೋರೆಂಟೇ ಬೇಡ ಮನೆಯಲ್ಲೇ ಕ್ವಿಕ್ ಆಗಿ ಮಾಡ್ಕೊಬಹುದು ಆಲೂ ಪರೋಟಾನ ಥ್ಯಾಂಕ್ ಯು ಫಾರ್ ವಾಚಿಂಗ್